न्यूज के स्वागत नानु रूपिणी नाग अरसिकेरे नगर कंतेनहल्ली बलि अरसे पार्क गांजा माराट जालवन भेदिसलागिदे आरोपी आंतोनी रवि कंतेनहल्ली निवासी तेजुबंद 175 ग्राम तूकद गांजा दोरकितु मुंदिन तनिखे नडेसलागिदे खचित माहितियन्नाधरिसि अरसिकेरे नगर पोलिस इन्स्पेक्टर सोमेगौड़ सिब्बंदिगळाद रंगस्वामी कीर्ति कुमार हरीश रघु नागराज दाळी नडेसि आरोपिय हेडगिरि कट्टिदारे ई संदर्भदल्लि उपतहसीलदार पालाक्ष अरण्य इलाखे अधिकारिगळु कंदाय इलाखेय रेवेन्यू इन्स्पेक्टर मंजुनाथ इत्तरु आरोपियन्न वशक्के पडेदिरुव काकी पडे केस दाखलिसिकोंडु हेच्चिन तनिखे नडेसिदारे बीजेपी सरकार बेले ऐरिके विरुद्ध कांग्रेस कार्यकर्तरिंद सावीरारु संख्येयल्ली हासन नगर बृहत् प्रतिभटना मेरवणिगे नडेसितु जिलाधिकारिगळाद श्रीयुत आर् गिरीश् रवरिगे मनवि पत्र सल्लिसितु प्रतिभटनेय सभे उद्देशिसि मातनाडिद विधान परिषत् माजि सदस्यराद हागू केपिसिसि राज्य कार्यदर्शि जिल्लेय हिरिय कांग्रेस् मुखंडरु आद आनंद्रवरु बिजेपि सरकारद जनविरोधि नीतिगळिंद दिन उपयोगी वस्तुगळाद ग्यास् डीजेल् पेट्रोल् अडिगे एण्णे हागू इतरे दिनसि वस्तुगळ तीव्र बेले ऐरिकेयिंद राज्य जनते संकष्टदल्लि सिलुकिद्दारे एंदु हेळिदरु माजि सचिव बि शिवराम रवरु मातनाडि राज्यदल्लि आगिरुव लोपगळन्नु सरिपडिसदिद्दरे मुंदिन दिनगळल्लि राज्य कांग्रेस पक्षद राज्य नायकर ओडगूडि बृहत् प्रतिभटनेयन्न माडुत्तेवे एंदु जिल्लाडळितद विरुद्ध मुंदिन दिनगळल्लि प्रतिभटने नडेसलागुत्तदे एंदु एच्चरिसिदरु अरसिकेरे क्षेत्रद कांग्रेस मुखंड जिबि शशिधर शेषेगौड दत्तु अरसिकेरे यूथ कांग्रेस अध्यक्ष नागसमुद्र स्वामी इम्रान कुमारस्वामी हासन जिला कांग्रेस यूथ उपाध्यक्ष कमलेश मुख्यवागी हासन जिला यूथ कांग्रेस अध्यक्षराद गोरूरु रंजित हागू रैत बांधवरु सार्वजनिक बंधुगळु उपस्थितरिद्दरु एसएलएन योगेश केटीवी न्यूज हासन जिले शंका ग्राम हालिन डैरी विचार बेदरिके हल्ले कुम्मक्कु माजी सचिव एचडी रेवण्णनवर विरुद्ध ग्रामस्थरु घोषणे कूगि जिलाधिकारी आर् गिरीश् रवरिगे मनवि सल्लिसिद्दारे कसबा होबळि शंका ग्रामद हालु उत्पादकर संघद स्थळ बदलावणे विचारदल्लि जेडीएस बेंबलिगरद उमेरा बानु अवर गंड शकील मुंतादवरु सेरि सहकार इलाके अभिवृद्धि अधिकारी सुनील मेले हल्ले नडेसिद्दु हल्लेगे प्रोत्साह नीडुत्तिरुव माजी सचिव रेवण्णनवर विरुद्ध धिक्कारद घोषणेगळन्नु कूगि हल्ले ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ ಇದೇ ವೇಳೆ ನಾಗರಾಜು ಕುಮಾರ್ ಶೇಷಪ್ಪ ಅಬ್ದುಲ್ ಮುಜೀಬ್ ರಂಗಸ್ವಾಮಿ ಅಜ್ಮತ್ ಉಲ್ಲಾ ಶರೀಫ್ ನಹೀಂ ಉಲ್ಲಾ ಇತರರು ಪಾಲ್ಗೊಂಡಿದ್ದರು ಹಾಸನ ನಗರದ ಎವಿಕೆ ಕಾಲೇಜಿನಲ್ಲಿರುವ ಹರನಹಳ್ಳಿ ರಾಮಸ್ವಾಮಿ ಸುಶೀಲಮ್ಮ ಸಭಾಂಗಣದಲ್ಲಿ ಎವಿ ಕಾಂತಮ್ಮ ಮಹಿಳಾ ಕಾಲೇಜು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಫೂರ್ತಿ ರೇಂಜರ್ಸ್ ಮತ್ತು ಭಾರತ ಸೇವಾದಳ ಜಿಲ್ಲಾ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಜಾಗೃತಿ ಶಿಬಿರವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಭಾರತ ಸೇವಾದಳ ಕೇಂದ್ರ ಸಮಿತಿಯ ಮಹಿಳಾ ಸಂಘಟನಾ ಕಾರ್ಯದರ್ಶಿ ಎಚ್ಎಸ್ ಪೂರ್ಣಿಮಾ ಮಾತನಾಡಿದ್ದು ಹಿಂದಿನ ದಿನಗಳಲ್ಲಿ ಮಹಿಳೆಯರ ಸ್ಥಿತಿಗತಿ ಹಾಗೂ ಈಗಿನ ಮಹಿಳೆಯರ ಸ್ಥಿತಿಯಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣುತ್ತಿರುವುದಾಗಿ ಅಭಿಪ್ರಾಯಪಟ್ಟಿದ್ದಾರೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಎನ್ ನಂದಿನಿ ಅವರು ಮಾತನಾಡಿದರು ಇನ್ನ ಕಾರ್ಯಕ್ರಮದಲ್ಲಿ ಜ್ಯೋತಿ ಆನಂದ್ ಎಸ್ಎಲ್ ಚಂದನ ಕೆಬಿ ಸಹನ ಎಲ್ಎಸ್ ಶಿಲ್ಪ ಯಶಸ್ವಿನಿ ಈ ಐದು ಜನ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಎವಿಕೆ ಕಾಲೇಜು ಪ್ರಾಂಶುಪಾಲ ಕೆಜಿ ಸುರೇಶ್ ಕುಮಾರ್ ಭಾರತ ಸೇವಾದಳ ಜಿಲ್ಲಾಧ್ಯಕ್ಷರಾದ ಎಂಕೆ ಕಮಲ್ ಕುಮಾರ್ ನಿರ್ದೇಶಕರಾದ ಜಿಆರ್ ಶ್ರೀನಿವಾಸ್ ಮಲೆನಾಡು ನರ್ಸಿಂಗ್ ಹೋಂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಾವಿತ್ರಿ ಲೇಡೀಸ್ ಕ್ಲಬ್ ಅಧ್ಯಕ್ಷರಾದ ಎಂ ಸುಮಾ ಭಾರತ್ ಸೇವಾದಳದ ಜಿಲ್ಲಾ ಸಂಘಟಕಿ ವಿಎಸ್ ರಾಣಿ ಇತರರು ಪಾಲ್ಗೊಂಡಿದ್ದರು ಅವಶ್ಯಕತೆ ಇದೆಯಾ
ಇಂದಿನ ಯುಗದಲ್ಲಿ ನಾವು ಎಲ್ಲೋ ಎಷ್ಟೋ ಮೇಲಿದ್ದೇವೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಮಹಿಳೆಯರು ಸರಿ ಸಮಾನವಾಗಿ ನಾವೀಗ ಎಲ್ಲ ಕ್ಷೇತ್ರದಲ್ಲೂ ನಿಂತಿದ್ದೀವಿ ಅಂತ ಹೇಳಿದ್ದ. ಉದಾಹರಣೆಗೆ ಮೂರ್ತಿನ ಇಲ್ಲಿ ತ್ರಿಮೂರ್ತಿಗಳನ್ನ ಹೇಳಿದ್ನಲ್ಲ, ಉಪನ್ಯಾಸಕರಿಗೆ ಬಂದಿರತಕ್ಕಂತಹ ತ್ರಿಮೂರ್ತಿಗಳು ಐಪಿಎಸ್ ಆಫೀಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಲಾಯರ್ ಇದ್ದಾರೆ. ಮೂರು ಜನ ಮಣಿಗಳನ್ನ ನಾವು ಇಲ್ಲಿ ಕೂರಿಸಿದ್ದೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣುತ್ತದೆ. ಬೆಳಗಿನ ಜಾವದಿಂದಲೇ ಬಹುತೇಕ ಕಡೆಗಳಲ್ಲಿ ಶೋ ಆರಂಭವಾಗಿದ್ದು ಅಭಿಮಾನಿಗಳು ಮುಗಿಬಿದ್ದು ಸಿನಿಮಾ ವೀಕ್ಷಿಸಿದ್ದಾರೆ. ಥಿಯೇಟರ್ಗಳ ಬಳಿ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು ಮೊದಲ ಶೋ ನೋಡಿ ಖುಷಿಯಾಗಿದ್ದಾರೆ. ಬಿಡುಗಡೆಯಾದ ದಿನವೇ ಮೊದಲ ಶೋ ನೋಡಿದ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ರಮೇಶ್ ಜಾರಕಿಹೊಳಿ ಅವರ ಸಿಡಿಯಂತೆ ಷಡ್ಯಂತ್ರ ಇದೆ ಎಂದು ಪತ್ರ ಬರೆದಿದ್ರು. ಹೀಗಾಗಿ ಎಸ್ಐಟಿ ತನಿಖೆಗೆ ಕೊಟ್ಟಿದ್ದೇವೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಈ ಸಂಬಂಧ ನಗರದಲ್ಲಿಂದು ಮಾತನಾಡಿದ ಅವರು, ಇಷ್ಟು ದಿನದಲ್ಲೇ ತನಿಖೆ ಮುಗಿಸಿ ಎಂದು ಸಮಯ ನಿಗದಿ ಮಾಡಲು ಆಗಿಲ್ಲ. ಪೊಲೀಸರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ, ರಾಜ್ಯದ ಜನತೆಗೆ ಸತ್ಯ ಗೊತ್ತಾಗಲಿ ಎಂದು ಶೀಘ್ರವಾಗಿ ಕೊಡಿ ಎಂದು ಹೇಳಿದ್ದೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಇದಿಷ್ಟು ಹೊತ್ತಿನ ಸುದ್ದಿಗಳು, ನೋಡ್ತಾ ಇರಿ ಕೆಟಿವಿ ನ್ಯೂಸ್.